ಇವತ್ತು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಸರ್? ಮೇಡಮ್, ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್, ಶಾಸಕರು ಮಾಡಿದ್ದಾರೆ ಅಭಿವೃದ್ಧಿ. ನೋಡಿ, ಡಬಲ್ ರಸ್ತೆ ಇದೆ, ಇದೇ ನೋಡಿ ಡಬಲ್ ರಸ್ತೆ ಇದೆ, ಗೌರ್ಮೆಂಟ್ ಆಸ್ಪತ್ರೆ ಇದೆ, 100 ಬೆಡ್ ಆಸ್ಪತ್ರೆ ಕಟ್ಟಿದ್ದಾರೆ, ಆಮೇಲೆ ಎಲ್ಲ ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಕಿತ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅವ್ರಿಗೆ ಓಟು. ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅಭಿವೃದ್ಧಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಜನಗಳಿಗೆ ಅನುಕೂಲ ಮಾಡಿದ್ದಾರೆ, ನೀರು ಸೌಲಭ್ಯ ಇದೆ, ಲೈಟ್ಸ್ ಇದೆ. 10 ವರ್ಷ ಮುಂಚೆ ಬಂಗಾರಪೇಟೆ ಹೆಂಗಿತ್ತು, ಇವಾಗ ಹೆಂಗಿದೆ, ಇವಾಗ ಬಂದು ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಜಸ್ಟ್ ಅಲ್ಲಿ ಇವಾಗ ಏನು ಮಾಡಿದ್ದಾರೆ ಅದೇ ನಮಗೆ ಇಷ್ಟ ಆಗಿದೆ. ಈಗಿತ ಅವ್ರಿಗೆ ಕೊಡೋಣ ಓಟು. ಇಲ್ಲಿ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಹಳೆ ಆಫೀಸ್ಗಳೆಲ್ಲ ಒಡೆದ್ಬಿಟ್ಟು ಹೊಸ ಆಫೀಸ್ಗಳು ಕಟ್ಟಿದ್ದಾರೆ. ಎಸ್ ಎನ್ ಬಂದ ಮೇಲೆ ಬಂಗಾರಪೇಟೆ ಡೆವಲಪ್ಮೆಂಟ್ ಆಗಿದೆ. ರಸ್ತೆ ಆಗಲಿ, ಒಂದು ನೀರಿನ ಸೌಕರ್ಯ ಆಗಲಿ, ಪ್ರತಿಯೊಂದು ಊರಿಗೂ ಏನು ಬೇಕೋ ಅದು ಮಾಡಿಕೊಡ್ತಾರೆ. ಐಮ್ಯಾಕ್ಸ್ ಲೈಟ್ ಆಗ್ಬೋದು, ಎಲ್ಲ ಮಾಡಿಕೊಟ್ಟಿವೆ. ಎಸ್ ಎನ್ ಬಂದಾಗಿಂದ ಪರವಾಗಿಲ್ಲಮ್ಮ, ಬಂಗಾರಪೇಟೆ ಇಂಪ್ರೂವ್ಮೆಂಟ್ ಆಗಿದೆ, ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ರೋಡ್ ಆಗಲಿ, ಎಲ್ಲ ಆಗಲಿ, ಹಳ್ಳಿಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಇನ್ನು ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ? ಇನ್ನು ಅಂದರೆ ಹಳ್ಳಿಗಳು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. ಆದರೆ ಬಂಗಾರಪೇಟೆವರೆಗೂ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಕೆಲಸಗಳೆಲ್ಲ. ಬಿ ಜೆ ಪಿ ಇದ್ದಾಗ ಏನೂ ಮಾಡಿಲ್ಲ ಸರ್, ಎಸ್ ಎನ್ ಬಂದ ಮೇಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋದು. ಇವಾಗ ಏರಿಯಾ ಏರಿಯಾಗೂ ಮಾಡಿದ್ದಾರೆ, ಶ್ರೀನಗರದಿಂದ ಹಿಡಿದು ವಿವೇಕಾನಂದ ನಗರವರೆಗೂ ನೀರು ಎಲ್ಲಿ ಬೇಕಂದ್ರೆ ನೀರು ಟ್ಯಾಂಕರ್ ಓಡಿಸ್ತಾರೆ ಮನೆಗಳ ಹತ್ರ. ಎಲ್ಲ ಅನುಕೂಲಗಳು ಚೆನ್ನಾಗಿ ಮಾಡಿದ್ದಾರಮ್ಮ. ಎಂ ನಾರಾಯಣ ಸ್ವಾಮಿ ಇದ್ದಾಗ ಕೆಲಸಗಳೇನೂ ಆಗಿಲ್ಲಮ್ಮ. ಈ ಎಸ್ ಎನ್ ಬಂದಾಗಿಂದ ಕೆಲಸಗಳು ಬಂಗಾರಪೇಟೆ ಇವಾಗ ಹೇಳ್ಬೇಕಂದ್ರೆ ಮೊದಲಿಗೂ ಇವಾಗ ತುಂಬ ಚೇಂಜಸ್ ಕಾಣ್ತಾ ಇದೆ. ಬಂಗಾರಪೇಟೆ ಮೊದಲೇ ರಸ್ತೆಗಳಿಗೂ, ಬಂಗಾರಪೇಟೆ ಅಭಿವೃದ್ಧಿಗೂ, ರೈಲ್ವೆ ಸ್ಟೇಷನಿಂದ ಹಿಡಿದು ಎಲ್ಲ ಅಭಿವೃದ್ಧಿ, ಬಸ್ ಸ್ಟ್ಯಾಂಡಿಂದ ಹಿಡಿದು ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದಕ್ಕೆ ಅವ್ರಿಗೆ ನಮ್ಮ ಓಟು. JDS ಬಿಡಮ್ಮ, JDS ಬಗ್ಗೆ ನಮ್ಗೆ ಒಪಿನಿಯನ್ ಇಲ್ಲ. ಹೊಸಬ್ರೆಲ್ಲ ಏನು ಅದ್ರ ಬಗ್ಗೆ ನಮ್ಗೆ ಐಡಿಯಾನೇ ಇಲ್ಲ. ನಮ್ಗೇನಿದ್ರೆ ಕೂಡ ಕಾಂಗ್ರೆಸ್ ಪಕ್ಷ ಬಂದರೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಮುಂಚೆ ರಾಗಿ ಬರ್ತಾಯಿತ್ತು, ಸಕ್ಕರೆ ಬರ್ತಾಯಿತ್ತು, ಕೆರೋಸಿನ್ ಬರ್ತಾಯಿತ್ತು, ಅದೆಲ್ಲ ಇವಾಗ ಬರ್ತಾ ಇಲ್ಲ. ಅವ್ರಿಗೆ ಕೊಡ್ತಾ ಇರೋದು 3-4 KG ಅಕ್ಕಿ, ಅದು ಕೂಡ ಇವಾಗ ಈ ಸರ್ಕಾರ ಮತ್ತೆ ಬಂದರೆ ಅದು ಇರಲ್ಲ ಅಂತ ಹೇಳ್ಕೊತಾ ಇದ್ದಾರೆ ಜನ. ರೇಷನ್ ಕಾರ್ಡ್ಸ್ ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ ಎಸ್ ಎನ್ ನಾರಾಯಣ ಸ್ವಾಮಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ನೋಡಿ, ರೋಡ್ಸ್ ನೋಡ್ಬೋದು, ಮತ್ತು ಎಲ್ಲ ಕಡೆ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. 10 ವರ್ಷ ಹಿಂದೆ ಬಂಗಾರಪೇಟೆ ನೋಡೋದಕ್ಕೂ ಒಂಥರ ಇತ್ತು, ಇವಾಗ ಶಾಂತಿಯಾಗಿದೆ. ಎಲ್ಲ ಒಂದು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿದ್ದೀವಿ, ಏನು ಗಲಾಟೆಗಳಿಲ್ಲ, ಎಲ್ಲರಿಗೂ ಒಂದೇ ಸಮಯಕ್ಕೆ ನೋಡ್ತಾರೆ. ಅವ್ರು ಯಾರಂತ ಗೊತ್ತಿಲ್ಲ, ಏನೋ ಮಲೇಶ್ ಬಾಬು ಅಂತ ಹೇಳ್ತಾರೆ, ಬಟ್ ಅವ್ರು ಏನಂತ ಅವ್ರಿಗೆ ಅಷ್ಟು ಮುಖ ಮೇಲೆ ಕಳೆ ಇಲ್ಲ, ಅವ್ರು ಬರ್ತಾರಂತನೂ ಗ್ಯಾರಂಟಿನೂ ಇಲ್ಲ. ಏನಂದರೆ ಜನ ನೀವೇ ಕೇಳ್ಕೋಬೋದು, ಎಸ್ ಎನ್ ನಾರಾಯಣ ಸ್ವಾಮಿನ ಈಗ ಮತ್ತೊಮ್ಮೆ ಗೆಲ್ತಾರ ಅಂತ ಹೇಳ್ತಾರೆ. ಇಲ್ಲಿ ಕಾಂಗ್ರೆಸ್ ಮೇಡಮ್ ಎಸ್ ಎನ್ ಅವರೆಲ್ಲ ರೋಡ್ಗಳು ಎಲ್ಲ ಕೆಲಸಗಳು ಮಾಡಿದ್ದಾರೆ, ಯಾವುದು ಪ್ರಾಬ್ಲಮ್ ಕೊಟ್ಟಿಲ್ಲ ಅವರು. BJPನಿಂದ ಏನು ಕೆಲಸ ನಡೀಲ್ಲ ಸರ್ ಮೇಡಮ್, MLAನಿಂದ ನಡೆದಿದೆ ಕೆಲಸ ಎಲ್ಲ. ಇದು BJPಗೆ ಸರ್ಕಾರದಿಂದ ಏನು ಕೆಲಸ ಆಗಿಲ್ಲ, ಎಲ್ಲ MLA ಕಾಂಗ್ರೆಸ್ನಿಂದ ನಡೆದಿದ್ರೆ. ಇಲ್ಲಿ ಎಲ್ಲ ರೋಡ್ಗಳು ಎಲ್ಲ ಶ್ರೇಣಿಗಳು ಏನು ಕೆಲಸ ಇದ್ರೂ ಎಲ್ಲ ಮಾಡಿರೋದು ಎಸ್ ಎನ್ ಅವರೇ ಮಾಡಿರೋದು. ಚೆನ್ನಾಗಿ ಎದ್ದು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಒಟ್ಟಿ ಸರಿ ಮಾಡೋದು. ಮೇಡಮ್, ಅಭಿವೃದ್ಧಿ ಬಗ್ಗೆ ಕೇಳಲೇಬೇಡ್ರಿ. ಎಲ್ಲ ಹಾಸ್ಪಿಟಲ್ ಆಗಿದೆ, ತಾಲೂಕು ಆಫೀಸ್ ಆಗಿದೆ, ರೋಡ್ಗಳಾಗಿದೆ, CC ರಸ್ತೆ ಆಗಿದೆ, ಎಲ್ಲ ಆಗಿದೆ ಮೇಡಮ್. ಏನು ಇಲ್ದಿರೋದೇನಿಲ್ಲ. ಹೌದು ಸರ್, BJP ಸರ್ಕಾರ ಬಂದು 3 ವರ್ಷ, ಅದಕ್ಕೆ ಮುಂಚೆ ಇದ್ದಿದ್ದು 5 ವರ್ಷ ಕಾಂಗ್ರೆಸ್ ಸರ್ಕಾರ. ಅದೆಲ್ಲ ಕಾಂಗ್ರೆಸ್ ಸರ್ಕಾರ ಇರೋವಾಗನೇ ಆಗಿದಲ್ಲ, ಇದರಲ್ಲಿ ಅನುದಾನದಲ್ಲಿ ಆಗಿದ್ದು, ಆಮೇಲೆ ಇದೆಲ್ಲ ನಡೆದಿರೋದು. ಅದಕ್ಕೆ ಮುಂಚೆ ಎಲ್ಲ ಕಂಪ್ಲೀಟ್ ಆಗಿದಲ್ಲ ಮೇಡಮ್. ಹಾಸ್ಪಿಟಲ್ ಇರಲಿ, ಎಲ್ಲ ಇರಲಿ, PWD ಆಫೀಸ್ ಇರಲಿ, ಮುನ್ಸಿಪಲ್ ಆಫೀಸ್ ಇರಲಿ, ಆವಾಗಲೇ ಆಗಿದಲ್ಲ ಮೇಡಮ್. ಅವರು ಒಳ್ಳೆಯವರೇ, ಆದರೆ ಅವರು ದೂರ ಇದ್ದಾರೆ. ಇವರು ಎಲ್ಲಿದ್ರೂ ಇಲ್ಲೇ ಸಿಕ್ಬಿಡ್ತಾರೆ ನಮಗೆ. ಅವ್ರ ಬಗ್ಗೆ ಏನು ಅಷ್ಟೊಂದು ಇದು ಗೊತ್ತಿಲ್ಲ ಮೇಡಮ್. ಆದರೆ ಇವರು ನಮಗೆ ಸೂಕ್ತ ಅಭ್ಯರ್ಥಿ ಅಂತ ನಾವು ಅನ್ಸ್ಕೊಂಡು. ಇಲ್ಲಿ ಆಗಿದೆ ಮೇಡಮ್, ರೋಡ್ಗಳಾಗಿದೆ, ಹಾಸ್ಪಿಟ್ಲ್ ಆಗಿದೆ, ಇದು ತಾಲೂಕು ಆಫೀಸ್ ಆಗಿದೆ, ಕೋರ್ಟ್ ಆಗಿದೆ, ಮುನ್ಸಿಪಾಲ್ಟಿ ಆಫೀಸ್ ಆಗಿದೆ, ಎಲ್ಲ ಆಗಿದೆ. ಇಲ್ಲಮ್ಮ, BJPದೇನು ಗೊತ್ತಾಗ್ತಾ ಇಲ್ಲ, ಕೆಲಸಗಳೇನಿಲ್ಲ, ಎಲ್ಲ ಕಾಂಗ್ರೆಸ್ಸು ನಮ್ಮ MLA ನಾರಾಯಣ ಸ್ವಾಮಿಯಿಂದ ಆಗಿದೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವಿಜಯಕುಮಾರ್ ಅಂತೇಳಿ. ಇಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಸರ್? ಮೇಡಮ್, ಇಲ್ಲಿ ಅಭಿವೃದ್ಧಿ ಅಂತೇಳಿದ್ರೆ ಎಸ್ ಎನ್ ನಾರಾಯಣ ಸ್ವಾಮಿ ಬಂದಾಗಲಿಂದು ರಸ್ತೆ ಆಗಲಿ ಮತ್ತು ಲೈಟ್ ಆಗಲಿ ಏನೇನು ಸರ್ಕಾರ ಏನು ಅನುದಾನ ಇದೆ ಪ್ರತಿಯೊಂದು ಸಿದ್ದರಾಮಯ್ಯ ಫೆಡರಲ್ ಮಾಡಿದ್ದಾರೆ. ಎರಡನೇ ಮತ್ತೇನಿಲ್ಲ,
ಫಸ್ಟ್ ಮಾತು ಅಂತ ಹೇಳ್ಬೋದು. ಎಂ ನಾರಾಯಣ ಸ್ವಾಮಿ ಅವರು 4 ವರ್ಷ ಅಧಿಕಾರದಲ್ಲಿದ್ದಾಗ ಅವ್ರಿಂದ ಏನು ಅಭಿವೃದ್ಧಿ ಆಗಿಲ್ಲ ಮೇಡಮ್? ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರಲ್ಲ, ಇದ್ದಮೇಲೆ ಮತ್ತೆ ಅವರು ಬಿ ಜೆ ಪಿ ಜಾಯ್ನ್ ಆದರು. ಅವ್ರು ಹೋಗೋ ಕಡೆಯಲ್ಲಿ ಜನ ಬರೋಕ್ಕಾಗಲ್ಲ, ಯಾಕಂತೇಳಿದರೆ ಅವ್ರು ಹೆಂಗೆ ಹೇಳಿದ್ರೆ ಅವರು ಜನನ ಅವ್ರು ಕೊಂಡಿಲ್ಲ. ಜನದ್ದು ನಿರ್ಧಾರ ಅಷ್ಟೇ, ಜನ ಏನು ನಿರ್ಧಾರ ತಗೊಳ್ತಾರೆ, ಕಣ್ಮುಂದೆ ಏನು ಕೆಲಸ ಮಾಡುತ್ತೆ ರಿಯಾಲಿಟಿ ಗೊತ್ತಾಗುತ್ತೆ. ರಿಯಾಲಿಟಿ ಗೊತ್ತಾಗಲಿಲ್ಲ ಅಂತೇಳಿದ್ರೆ ಅವ್ರ ಪಕ್ಕ ಯಾರು ಬರೋಲ್ಲ. ಮಲ್ಲೇಶ್ ಬಾಬು ಅವರು ನಮ್ಮೂರಲ್ಲ ಮೇಡಮ್, ಅವ್ರಿಗೆ ನಮ್ಮೂರ ಬಗ್ಗೆ ನಾವು ಗೊತ್ತಿಲ್ಲ, ಮತ್ತು ಅವ್ರು ಮಾಡಿ ನಾವು ಏನು ಮೇಡಮ್ ಮಾಡೋದು? ಪಕ್ಕದ ಮನೆಯವ್ರಿಗೆ ನಾವು ಗೊತ್ತಾಗಲ್ಲ ಅಂತಾರೆ, ಅವ್ರು ಬಂದು ಮಾಡೋಕ್ಕಾಗುತ್ತೆ ಮೇಡಮ್? ಅಭಿವೃದ್ಧಿ ಆಗಿದೆ, ಆದರೆ 100% ಆಗಿಲ್ಲ. ಎಷ್ಟೋ ಲಾಸ್ಟ್ ಟೈಮಲ್ಲಿ ಏನು ಅವ್ರ ಗೌರ್ಮೆಂಟ್ ಇತ್ತು, ಹಿಂದಿನ ಶಾಸಕರು ಈಗಿನ ಶಾಸಕರು ಗೌರ್ಮೆಂಟು, ಅವಾಗ ಆಗಿರೋಷ್ಟೇ ಅಭಿವೃದ್ಧಿ, ಈಗೇನು ಹೆಚ್ಚಿಗೆ ಆಗಿಲ್ಲ. ಅನುದಾನ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಅವರು ಈಗಿರೋದು ವಿರೋಧಿ ಆಡಳಿತ ಅಲ್ವಾ, ಈಗಿರೋದು ಬಿ ಜೆ ಪಿ, ಈಗಿರೋದು ಶಾಸಕರು ಕಾಂಗ್ರೆಸ್ನವರು, ಅದರಿಂದ ಅನುದಾನ ಹೆಚ್ಚಿಗ್ತದೆ ತರೋಕ್ಕಾಗಿಲ್ಲ. ಅದರಿಂದ ಏನು ಅಷ್ಟಕ್ಕೆ ಅಷ್ಟೇ ಮಾಡಿದ್ದಾರೆ. ಈಗೇನು ಬೇಕು ಅಂದರೆ ಒಳ್ಳೆಯ ಶಾಸಕರು, ಪ್ರಾಮಾಣಿಕರು ಇರಬೇಕು, ಮತ್ತು ನಿಸ್ವಾರ್ಥ ಸೇವೆ ಮಾಡೋವಂಥ ಶಾಸಕರು ಬರಬೇಕು, ಅವ್ರನ್ನ ಆಯ್ಕೆ ಮಾಡಬೇಕು. ಈ ದುಡ್ಡು ಹಣ ಆಮಿಷ, ಈ ಬಂಗಾರ ಬಟ್ಟೆ ಗಿಟ್ಟೆ ಎಲ್ಲದಕ್ಕೂ ಮನಸೋಲ್ಬಾರ್ದು. ದಯವಿಟ್ಟು ಈ ಮೂಲಕ ವೋಟರ್ಸ್ಗೆ ನಾನೇನು ಕೇಳ್ಕೊತೀನಿ ಅಂತಂದರೆ, ಒಳ್ಳೆ ಪ್ರಾಮಾಣಿಕ ಆಗಿರೋ ವ್ಯಕ್ತಿನ ಆರಿಸಿ ಚುನಾವಣೆಯಲ್ಲಿ, ಆವಾಗ ನಾವೇನು ಬೇಕಾದ್ರೂ ಅಭಿವೃದ್ಧಿ ಸಾಧಿಸ್ಬೋದು. ಈಗಿರೋರೆಲ್ಲ ಹೆಚ್ಚಿಗೆ ಭ್ರಷ್ಟರು. ಅರ್ಥ ಆಯ್ತಾ? ಅಷ್ಟು ನಮ್ಮ ಮತ ಯಾರು ಅಭಿವೃದ್ಧಿ ಮಾಡಿದಾರೋ ಅದು ಮಾಡಿ. ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು, ಅದೆಲ್ಲ ಎಲ್ಲ ಸೌಲಭ್ಯಗಳು ಮಾಡಿಕೊಡ್ತಾ ಇದ್ದಾರೆ. ಇವಾಗ ಎಲೆಕ್ಷನ್ ಐತೆ ಅಂತ, ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಮಗೆ ದುಡ್ಡು ಕೊಟ್ಟರೆ ನಾವು ಇದು ಮಾಡಲ್ಲ ನಾವು ಅಂತ ಹೇಳ್ತೀವಿ. ನಾವು ದುಡ್ಡು ಇಸ್ಕೊಂಡು ವರ್ಷ ಹಾಕೋದಿಲ್ಲ. 30 ರೂಪಾಯಿ ನಾವು ತಗೊಳೋದಿಲ್ಲ, 1 ರೂಪಾಯಿ ಇಸ್ಕೊಳಲ್ಲ ನಾವು ಓಟ್ ಎಲೆಕ್ಷನ್. ಅವ್ರು ನಮ್ಗವ್ರೇನು ಒಳ್ಳೇದು ಮಾಡಿಲ್ಲ ಅಂದ್ರೆ ಏನು ಪಕ್ಕದಾಗಲ್ಲ, ನಾವು ದುಡ್ಡು ತಗೊಂಡು ಓಟ್ ಹಾಕಲ್ಲ. 30 ರೂಪಾಯಿ ಇಲ್ಲ, ಬಿ ಜೆ ಪಿ ಏನು ಮಾಡಲ್ಲ ಅವರು. ಇವಾಗೆಲ್ಲ ಶಂಕುಸ್ಥಾಪನೆಗಳು ಮಾಡ್ತಾ ಇದ್ದಾರೆ ಅವರು, ಬಿ ಜೆ ಪಿ ಸರ್ಕಾರ ಇವಾಗ ಶಂಕುಸ್ಥಾಪನೆಗಳು ಮಾಡ್ತಾ ಇದ್ದಾರೆ ಅಂತ. ಇನ್ನು ಅವರು ಯಾವಾಗ ಸರ್ಕಾರ ಎಲ್ಲ ಹೋಗ್ತಾ ಇದೆ ಅಂಥ ಸಮಯದಲ್ಲಿ ಇವರು ಶಂಕುಸ್ಥಾಪನೆಗಳು ಮಾಡಿದರೆ ಯಾವಾಗ ಇದು ಇವರು ಅಭಿವೃದ್ಧಿ ಮಾಡ್ತಾರೆ ಅಂತ. ಅಭಿವೃದ್ಧಿ ಬರೀ ಅವ್ರ ಮಾತಿನಲ್ಲೇ ಅಷ್ಟೇ, ಜನಗಳನ್ನ ಯಾಮಾರಿಸೋದು ಬಿ ಜೆ ಪಿ ಸರ್ಕಾರ. ನಮ್ಮ ಮತ ಮಾರಾಟಕ್ಕೆ ಯಾಕೆ ದಾನ, ಮತದಾನ ದಾನ ಮಾಡ್ತೀವಿ. ನಾವು ಕಾಸು ಇಂದ ಒಬ್ಬರ ಹತ್ರ ತಗೊಳ್ಳಲ್ಲ, ಇನ್ನು ಬಂದರೆ ಕಾಪಿ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಇನ್ನೂ ಇಂಪ್ರೂವ್ಮೆಂಟ್ ಬಂಗಾರಪೇಟೆ ಫುಲ್ಲಾಗಿ ಆಗಬೇಕು. ಯಾವುದಕ್ಕೂ ವ್ಯಾಪಾರಗಳು ಇವೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ಗಳಾಗಬೇಕು. ರೋಡ್ಗಳ ರಸ್ತೆಗಳೆಲ್ಲ ಏನು ಅಭಿವೃದ್ಧಿ ಅಂದರೆ ರೋಡ್ಗಳು ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ, ಬೇರೆ ಇಂಪ್ರೂವ್ಮೆಂಟ್ ಯಾವುದೂ ಇಲ್ಲ. ಮಲ್ಲೇಶ್ ಬಾಬು ಅವ್ರಿಗೆ ಒಂದ್ಸರಿ ಕೊಟ್ಟು ನೋಡಬೇಕಷ್ಟೇ, ಹೊಸಬ್ರನ್ನ ಕ್ಯಾಂಡಿಡೇಟ್ ಒಬ್ಬರು ನೋಡಬೇಕಷ್ಟೇ. ಯಾವ ಥರ ಬಿ ಜೆ ಪಿ ಸರ್ಕಾರ ಬಂತು ಏನು ಮಾಡೇ ಇಲ್ಲ. ಇವಾಗ ಕಾಂಗ್ರೆಸ್ ಇರುವಾಗ ಸ್ವಲ್ಪ ಮಾಡಿತ್ತು, ಬಿ ಜೆ ಪಿ ಬಂದು ಏನೂ ಮಾಡಲ್ಲ, ಅವರವರ ಕಿತ್ತಲಾಡ್ಕೊಂಡಿದ್ದಾರೆ ಅಷ್ಟೇ. ನಮ್ಮ ಹೆಸರು ರಾಜೀವ್ ಅಂತ. ಮೇಡಮ್, ಜೆ ಡಿ ಎಸ್ ಏನ ಈ ಸರಿ ಬಂದರೆ ಅದು ಇದು ಹೇಳಿದ್ದಾರೆ ಮಾಡ್ಕೊಡ್ತೀನಿ ಅಂತ, ನೋಡೋಣ ಅಂತ ಹೇಳ್ಬಿಟ್ಟು ಜೆ ಡಿ ಎಸ್ಗೆ ವೋಟ್ ಹಾಕ್ಬೇಕು. ಮೇಡಮ್, ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ಈ ಸರಿ ಜೆ ಡಿ ಎಸ್ ಬರೋಣ ಅಂತ ಒಂದು ಇದಿದೆ ಅಷ್ಟೇ, ಬರಲಿ ಅಂತ. ಇಲ್ಲ 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 ಇಲ್ಲ, ನಮ್ಮ ಜೆ ಡಿ ಎಸ್ಸೇ ಅವ್ರು ಕೊಡಲಿ ಕೊಡ್ದೋ ಹೋಗಲಿ ಏನೇನೋ ಇರಲಿ ಜೆ ಡಿ ಎಸ್ಸೇ. ಇಲ್ಲ, ತಗೊಂಡಿಲ್ಲ. ಏನು ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ ಅಷ್ಟೇ ನಮ್ಮ. ಇನ್ನು ಏನು ಹೇಳೋದು, ಯಾರ ಬಗ್ಗೆ ಏನು ಹೇಳೋದಿಲ್ಲ, ನಾವು ಮಹತ್ವವಾಗಿ ಗುಟ್ಟವಾಗಿ ಮಾಡ್ತೀವಿ ಓಟು ಅಷ್ಟೇ. ಎಲ್ಲ ಮಾಡಿದ್ದಾರೆ, ಬಡವ್ರಿಗೆಲ್ಲ ಕಷ್ಟಗಳೆಲ್ಲ ನೋಡಿದ್ದಾರೆ. ಈ ಕೊರೋನಾ ಟೈಮಲ್ಲೆಲ್ಲ ಫುಲ್ಲು ಹೆಲ್ಪಿಂಗ್ ಆಗಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಯಂಗ್ ಮುನಿಯಪ್ಪ ಅವರಿದ್ದು ಈಗ ಹೆಸನ್ನು 2 ಬಾರಿ ಹೆಸರು ಶಾಸಕರಾಗಿದ್ದು, ಚೆನ್ನಾಗಿ ಮಾಡಿದ್ದಾರೆ. ದುಡ್ಡು ಗಿಡಗೆಲ್ಲ ಒಪ್ಪಲ್ಲ, ನಮ್ಗೆ ವ್ಯಕ್ತಿ ಬೇಕು.